ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನಿಲ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ದಿನ ನಾವು ವಾಟ್ಸಪ್ನಲ್ಲಿ ಮಾಡಬಾರದಂಥ ಒಂದು ಪ್ರಮುಖ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ತುಂಬ ಮಂದಿಗೆ ವಾಟ್ಸಪ್ನಲ್ಲಿ ತುಂಬ ಲಿಂಕ್ಸ್ ಅನ್ನೋದು ಬರ್ತಾ ಇರುತ್ತೆ. ಅದರಲ್ಲಿ ನೋಡೋದಾದರೆ ಫ್ಲಿಪ್ಕಾರ್ಟ್ನಲ್ಲಿ ಆಫರ್ಸ್ ಇಟ್ಟರು ಅಥವಾ ಅಮೆಝಾನ್ನಲ್ಲಿ ಆಫರ್ಸ್ ಅಥವಾ ಬೇರೆ ಎಲ್ಲಾದರೂ ಕೂಡ ಆಫರ್ಸ್ ಅನ್ನೋದು ಇದ್ದರೆ ಆಗ ನಮಗೆ ಕೆಲವು ಮೆಸೇಜಸ್ ಅನ್ನೋದು ಫಾರ್ವರ್ಡ್ ಆಗ್ತಾ ಇರುತ್ತೆ. ಆಫರ್ಸ್ಗೆ ಸಂಬಂಧಿಸಿದ ಲಿಂಕ್ಸ್ ಅನ್ನೋದು ತುಂಬಾ ಫಾರ್ವರ್ಡ್ ಆಗ್ತಾ ಇರುತ್ತೆ. ಅಂದರೆ ಈ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಐಫೋನ್ ಅನ್ನೋದು ಕೇವಲ 5,000 ಬರುತ್ತೆ ಅಥವಾ 10,000 ಬರುತ್ತೆ ಅಥವಾ DSLR ಕ್ಯಾಮ್ರಾ ಕಡಿಮೆ ಬೆಲೆಗೆ ಸಿಗುತ್ತೆ ಅಥವಾ 50% ಆಫ್ಗೆ ಸಿಗುತ್ತೆ ಅಂತ ನಮಗೆ ಒಂದು ಲಿಂಕ್ ಅನ್ನೋದು ಫಾರ್ವರ್ಡ್ ಆಗ್ತಾ ಇರುತ್ತೆ. ನಮ್ಮ ಫ್ರೆಂಡ್ಸ್ ಏನು ಮಾಡ್ತಾರೆ ಅಂದರೆ ನಮಗೂ ಕೂಡ ಹೆಲ್ಪ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರಿಗೆ ಬಂದ ವಾಟ್ಸಪ್ ಲಿಂಕ್ನ ನಮಗೂ ಕೂಡ ಫಾರ್ವರ್ಡ್ ಮಾಡ್ತಾ ಇರ್ತಾರೆ. ಸೊ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಫ್ರೆಂಡ್ಸ್ ಕೂಡ ಚೆನ್ನಾಗಿರಬೇಕು ಅಂತ ಅವರು ಕಡಿಮೆ ಬೆಲೆಗೆ ಆ ವಸ್ತುಗಳನ್ನು ಕೊಂಡುಕೋಬೇಕಂತ ನಾವು ಆ ವಾಟ್ಸಪ್ ಲಿಂಕ್ನ ಬೇರೆಯವರಿಗೆ ಫಾರ್ವರ್ಡ್ ಮಾಡ್ತಾ ಇರ್ತೀವಿ. ಆದರೆ ನೀವು ಇಲ್ಲಿ ಮಾಡುವಂಥ ಕೆಲಸ ಒಳ್ಳೆಯದೇ, ಅಂದರೆ ಬೇರೆಯವರಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದುಕೊಳ್ಳೋದು ಒಳ್ಳೆಯದೇನೆ. ಆದರೆ ಏನು ಅಂದರೆ ನೀವು ಯಾವುದನ್ನಾದರೂ ಸ್ಪ್ರೆಡ್ ಮಾಡ್ತಾ ಇರ್ತೀರೋ ಅದು ತುಂಬ ಮಟ್ಟಿಗೆ ಫೇಕ್ ಇರುತ್ತೆ ಫ್ರೆಂಡ್ಸ್. ಇಂಥ ಲಿಂಕ್ಸ್ನ ಕ್ಲಿಕ್ ಮಾಡಿ ತುಂಬ ಮಂದಿ ತುಂಬ ಹಣವನ್ನು ಕಳೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ತುಂಬ ಮಂದಿ ಅಕೌಂಟ್ಸ್ ಅನ್ನೋದು ಹ್ಯಾಕ್ ಆಗಿವೆ. ತುಂಬ ಮಂದಿಯ ಮೊಬೈಲ್ಸ್ನಲ್ಲಿ ಸ್ಪೈವೇರ್ ಮಾಲ್ವೇರ್ ಎಂಟರ್ ಆಗಿವೆ. ಸೊ ಅದರಿಂದ ಇವರು ಮೊಬೈಲ್ಸ್ನಲ್ಲಿ ಮಾಡುವ ಪ್ರತಿಯೊಂದು ಆ್ಯಕ್ಟಿವಿಟಿನ ಹ್ಯಾಕರ್ಸ್ ಅನ್ನೋರು ಯಾರಾದರೂ ಇರ್ತಾರೋ ಅವರು ಗಮನಿಸ್ತಾ ಇರ್ತಾರೆ. ಸೊ ಇಂತಹ ಇನ್ಸಿಡೆಂಟ್ಸ್ ನಿಮಗೆ ಜರುಗದೇ ಇರಬೇಕಂದ್ರೆ ನೀವು ಬೇರೆಯವರಿಂದ ಅಥವಾ ನಿಮ್ಮ ಫ್ರೆಂಡ್ಸಿಂದ ಯಾವುದಾದರೂ ಲಿಂಕ್ ಬಂದರೆ ಆ ಲಿಂಕ್ನ ಮೇಲೆ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬೇಡಿ ಫ್ರೆಂಡ್ಸ್. ಅಂದರೆ ನೀವು ಡೈರೆಕ್ಟ್ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ ಅಲ್ವಾ, ಅದರಲ್ಲಿ ಹೋಗಿ ಚೆಕ್ ಮಾಡಿ. ಫಾರ್ ಎಕ್ಸಾಂಪಲ್, ಫ್ಲಿಪ್ಕಾರ್ಟ್ನಲ್ಲಿ ನ್ಯೂ ಇಯರ್ ದಿನವೋ ಅಥವಾ ಬೇರೆ ಯಾವುದೇ ಹಬ್ಬದ ದಿನ ಯಾವುದೋ ಒಂದು ಆಫರ್ ಅನ್ನೋದು ಕೊಡ್ತಾರೆ. ಕೊಟ್ಟ ನಂತರ ನಿಮ್ಮ ಫ್ರೆಂಡ್ಸ್ ಏನು ಮಾಡ್ತಾರೆ ಅಂದರೆ ಇಂತಹ ಒಂದು ಆಫರ್ ಚೆನ್ನಾಗಿದೆ ಅಂತ ನಿಮಗೆ ಫಾರ್ವರ್ಡ್ ಮಾಡಿದ ಅಂತ ಅಂದ್ಕೊಳ್ಳಿ. ಸೊ ಫಾರ್ವರ್ಡ್ ಆದ ಮೆಸೇಜಸ್ನ ನೀವು ಡೈರೆಕ್ಟಾಗಿ ಅಲ್ಲಿಯೇ ಕ್ಲಿಕ್ ಮಾಡದೆ, ಏನಾದರೆ ಅಫಿಷಿಯಲ್ ವೆಬ್ಸೈಟ್ ಫ್ಲಿಪ್ಕಾರ್ಟ್ ಆದರೆ ಫ್ಲಿಪ್ಕಾರ್ಟ್, ಅಮೆಝಾನ್ ಆದರೆ ಅಮೆಝಾನ್, ಡೈರೆಕ್ಟ್ ಅಲ್ಲಿಗೆ ಹೋಗಿ ನೋಡಿದಾಗ ಅಲ್ಲಿ ಆ ಆಫರ್ ಅನ್ನೋದು ಕಾಣಿಸುತ್ತೆ ತಾನೇ. ಅಂದರೆ ನಿಮಗೆ ಅಷ್ಟರ ಮಟ್ಟಿಗೆ ಆ ಲಿಂಕ್ ನಿಜ ಅನ್ನಿಸ್ತಾ ಅನಿಸಿದರೆ ಫ್ರೆಂಡ್ಸ್, ಸಾಮಾನ್ಯವಾಗಿ 10,000 ಬೆಲೆ ಬಾಳುವ ಮೊಬೈಲ್ 2,000 ಕೊಡ್ತಾ ಇದ್ದಾರೆ ಅಥವಾ ಐಫೋನ್ ಕೇವಲ 4,000 ಕೊಡ್ತಾ ಇದ್ದಾರೆ ಅಂದರೆ ಅದು ಪಕ್ಕಾ 100% ಫೇಕ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಅದರ ಬಗ್ಗೆ ನೀವು ಥಿಂಕ್ ಮಾಡುವ ಅವಶ್ಯಕತೆಯೂ ಇಲ್ಲ. ಮತ್ತು ಅಂತಹ ಲಿಂಕ್ಸ್ನ ಯಾವುದೇ ಕಾರಣಕ್ಕೂ ಫಾರ್ವರ್ಡ್ ಮಾಡಬೇಡಿ ಫ್ರೆಂಡ್ಸ್. ಹಾಗೆ ಅಲ್ಲದೆ 1% ಆಫ್ ಬರುತ್ತೆ, 10% ಆಫ್ ಬರುತ್ತೆ ಅಂತ ನಿಮ್ಮ ಫ್ರೆಂಡ್ಸ್ ಸರ್ಚ್ ಮಾಡಿ ನಿಮಗೆ ಆ ಲಿಂಕ್ಸನ್ನು ಕಳಿಸಿದ ಅಂತ ಇಟ್ಕೊಳ್ಳಿ. ಸೊ ಆಗ ಅದು ರಿಯಲ್ ಆಗುವ ಚಾನ್ಸಸ್ ಇರುತ್ತೆ. ಆಗ ಕೂಡ ಆ ಲಿಂಕ್ಸ್ನ ಕ್ಲಿಕ್ ಮಾಡದೆ ಏನಾದರೂ ಅಫಿಷಿಯಲ್ ವೆಬ್ಸೈಟ್ ಇರುತ್ತೋ ಅಲ್ಲಿಂದ ಪ್ರಾಡಕ್ಟ್ಸ್ನ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೀವು ಗಮನಿಸ್ಬೋದು ಆ ಸೈಟ್ ನೋಡೋದಕ್ಕೆ ಸೇಮ್ ಅಮೆಝಾನ್ ತರಹ ಮತ್ತು ಫ್ಲಿಪ್ಕಾರ್ಟ್ ಥರನೇ ಕಾಣಿಸುತ್ತೆ, ಆದರೆ ಅದು ನಿಜವಾಗಲೂ ಅಮೆಝಾನ್ ಫ್ಲಿಪ್ಕಾರ್ಟ್ ಆಗಿರೋದಿಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಮತ್ತು ನೀವು ಮೇಲೆ ನೋಡಿದ್ದೆ ಆದರೆ HTTPS ಅಂತ ಇದ್ದರೆ ಮಾತ್ರ, ಅಂದರೆ HTTP ಪಕ್ಕದಲ್ಲಿ S ಇದ್ದರೆ ಮಾತ್ರವೇ ಅಂಥ ವೆಬ್ಸೈಟ್ನಲ್ಲಿ ನೀವು ಶಾಪಿಂಗ್ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ S ಅಂದರೆ ಸೆಕ್ಯೂರ್ ಅಂತ ಅರ್ಥ. ಹಾಗಲ್ಲದೆ ಬರೀ HTTP ಅಂತ ಮಾತ್ರ ಇದ್ದು ಅಂತಹ ಇ ಕಾಮರ್ಸ್ ವೆಬ್ಸೈಟ್ ಓಪನ್ ಆಯಿತು ಅಂದ್ಕೊಳ್ಳಿ, ಅಂತಹ ವೆಬ್ಸೈಟ್ನಲ್ಲಿ ಯಾವುದೇ ಕಾರಣಕ್ಕೂ ಶಾಪಿಂಗ್ ಮಾಡಬೇಡಿ. ಸೊ ಈ ವಿಡಿಯೋದಲ್ಲಿ ಹೇಳಬೇಕೆಂದುಕೊಂಡಿರೋದು ಏನು ಅಂದರೆ, ವಾಟ್ಸಪ್ನಲ್ಲಿ ಪ್ರತಿಯೊಂದು ಲಿಂಕ್ನ ಓಪನ್ ಮಾಡಬೇಡಿ. ಅದು ನಿಜಾನ ಅಥವಾ ಸುಳ್ಳ ಅಂತ ಕನ್ಫರ್ಮ್ ಮಾಡಿಕೊಂಡಿದ್ದಾದಮೇಲೇ ಅದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಎಲ್ಲರೂ ತಪ್ಪದೇ ಲೈಕ್ ಮಾಡಿ. ಮತ್ತು ವಾಟ್ಸಪ್ನ ಉಪಯೋಗಿಸುವ ಮತ್ತು ವಾಟ್ಸಪ್ನಲ್ಲಿ ಇಂತಹ ಫೇಕ್ ಮೆಸೇಜಸ್ನ ಫಾರ್ವರ್ಡ್ ಮಾಡುವ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಕೆಳಗೆ ಕಾಣಿಸುತ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ನ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಇದೇ ರೀತಿ ಅಪ್ಲೋಡ್ ಮಾಡುವ ಪ್ರತಿಯೊಂದು ಹೊಸ ವಿಡಿಯೋನ ಮಿಸ್ ಆಗದೆ ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.